ಜೋಬಿಡನ್ ಬಂದ ಆ ಸೌತ್ ಆಫ್ರಿಕಾನ ಬಂದು ಕಾಲ್ ಮುಗಿದ ಇಂಥದೆಲ್ಲ ಕಾರ್ಯಗಳನ್ನು ಮಾಡೋದಷ್ಟು ಸುಲಭ ಅಲ್ಲ ಮಾತಾಡ್ದಂಗೆ ಇಲ್ಲಿ ಡಂಗರ ಹೊಡೆದಂಗಲ್ಲ 2000 ನಿನ್ನ ಕೊಟ್ಟೆ ಏನೋ ಆ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟು ಓಟ್ ಕಿತ್ಕೊಳ್ಳೋ ತಿನ್ನೋದಕ್ಕಲ್ಲ ಅಲ್ಲಿ ಕಳ್ಳರುಗಳನ್ನ ಸರ್ಕೊಂಡು ಒಬ್ಬ ಲೀಡರ್ ನೋಡಿಯಕ್ಕೆ ಹೋಗಿದ್ದಾರೆ ಇವ್ರು ಇಲ್ದೇ ಅವ್ರನ್ನ ಸೋಲ್ಸೋದಕ್ಕೆ ಐದು ಕಳ್ಳರುಗಳ ಪಾರ್ಟಿ ಐದು ಎಷ್ಟೋ 70 ವರ್ಷ ಆದರೂ ಕಾಂಗ್ರೆಸ್ ಏನು ಮಾಡಲಿಲ್ಲ ವರ್ಷ ಆಯ್ತು ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಇರೋದು ಒಂದೇ ರಾಷ್ಟ್ರ ಅಲ್ಲಿ ರಾಮನ ದೇವಸ್ಥಾನ ಕಟ್ಟಕ್ಕಾಗಿಲ್ಲ ನಿಮಗೆ 70 ವರ್ಷ ಆಗಿದ್ದೀರಾ ಅಪೋಸ್ ಮಾಡ್ತಾರೆ ಅಂದ್ರೆ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ ಆಗ್ತಾ ಇಲ್ವಲ್ಲ ಅವರದು ನಿಜಬಣ್ಣ ಬಯಲಾಗ್ತಾ ಇದೆ ಅಂತ ಹೇಳಿ ನಮ್ಮ ಜನಕ್ಕೆ ಗೊತ್ತಾಗುತ್ತೆ ನಾನು ಇಷ್ಟು ವರ್ಷ ಏನು ಮಾಡಲಿಲ್ವಲ್ಲ ಅಂತದ್ದು ಗೊತ್ತಾಗುತ್ತೆ ಅಂತ ಹೇಳಿ ಅಪೋಸ್ ಮಾಡ್ತಾರೆ ಸೆಕೆಂಡ್ ಗೋ ಫಸ್ಟ್ ಗೋ ಹೋಗ್ತೀವಿ ನಾವು ಇನ್ನು 5 ವರ್ಷಕ್ಕೆ ಅವರೇ ಇದ್ರೆ ಅವರು ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಯಾವ ನಾಯಕರು ಬೇಕಾಗಲ್ಲ ನಾನು ಮೋದಿ ಬೇಕು ಅಂತಕ್ಕಂಥವ್ರು ಕೋಟ್ಯಾಂತರ ಜನ ಚೆನ್ನಾಗಿದ್ದಾರೆ ಬಿಜೆಪಿ ನರೇಂದ್ರ ಮೋದಿ ನಮ್ಮ ದೇಶದ ಗೌರವ ಏನು ಅನ್ನೋದು ಕಾಪಾಡ್ತಾನೆ ಹೊರಗಡೆ ದೇಶದವ್ರು ಕೈಕಾ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕಾದ್ರೆ ಅವನು ನಿಜವಾಗ್ಲೂ ಗ್ರೇಟ್ ಮನುಷ್ಯ ಈಗ ಪಾರ್ಲಿಮೆಂಟ್ ಮಾಡಿದ್ದಾನೆ ಪಾರ್ಲಿಮೆಂಟು ಮನಮೋಹನ್ ಸಿಂಗ್ ಇರುವಾಗ 3000 ಕೋಟಿ ಏನೋ ಎಸ್ಟಿಮೇಷನ್ ಇತ್ತು ಅದನ್ನ ಈಗ 800 ಕೋಟಿಯಲ್ಲಿ ಬಗೆಹರಿಸಿದ್ದಾರೆ ಅದನ್ನೇನಾದ್ರು ಹೇಳ್ಕೊಂಡಿದ್ದಾರೆ ಇದೇ ತಟ್ಟಿ ಅವಾಗಿನ ಕಾಲಕ್ಕೆ 3000 ಏನು ಈಗಿನ ಕಾಲಕ್ಕೆ 800 ಸಾವಿರ ಕೋಟಿ ಮಾಡಿರೋದೇನು ಇದೆಲ್ಲ ಕೇಳಿದಂಗೆ ಮಾಡೋದಕ್ಕಲ್ಲ ಅಲ್ಲಿ ಅವರು ತಿಳ್ಕೊಂಡು ಮಾಡೋದು ರಾಜಕೀಯದಲ್ಲಿ ಒಂದು ದೇಶದ ಗೌರವವನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾನೆ ಇವತ್ತಿನವರೆಗೂ ಕಣ್ಣೆತ್ತಿ ಇಂಡಿಯಾ ಯಾರು ನೋಡಲಿಲ್ಲ ಜೋ ಬಿಡನ್ ಬಂದ ಸೌತ್ ಆಫ್ರಿಕಾನ ಬಂದು ಕಾಲ್ ಮುಗಿದ G20ನಲ್ಲಿ ಆದಾಗ ನನಗೆ ಪರ್ಮನೆಂಟ್ ಸೀಟ್ ಕೊಡಿಸಿದೆ ಅಂತ ಅದೆಲ್ಲ ಕಾರ್ಯಗಳನ್ನು ಮಾಡೋದಷ್ಟು ಸುಲಭ ಅಲ್ಲ ಮಾತಾಡ್ದಂಗೆ ಇಲ್ಲಿ ಡಂಗರ ಹೊಡೆದಂಗಲ್ಲ 2000 ನಿನ್ನ ಕೊಟ್ಟೆ ಏನೋ ಆ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟು ಓಟ್ ಕಿತ್ಕೊಳ್ಳೋಕೆ ತಿನ್ನೋದಕ್ಕಲ್ಲ ಅಲ್ಲಿ ಎಷ್ಟೋ 70 ವರ್ಷ ಆದರೂ ಕಾಂಗ್ರೆಸ್ ಏನು ಮಾಡಲಿಲ್ಲ ಇಷ್ಟು ವರ್ಷ ಆಯಿತು ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಇರೋದು ಒಂದೇ ರಾಷ್ಟ್ರ ಅಲ್ಲಿ ರಾಮನ ದೇವಸ್ಥಾನ ಕಟ್ಟಕ್ಕಾಗಿಲ್ಲ ನಿಮಗೆ 70 ವರ್ಷ ಆಗಿದ್ದೀರಾ ದೇವಸ್ಥಾನಕ್ಕೆ ನೀವು ಪೂಜೆ ಮಾಡೋಕ್ಕಾಗಿಲ್ಲ ನಿಮಗೆ ಏನ್ರಿ ರಾಮ ಮಂದಿರ ನಾವೇನು ಮುಸ್ಲಿಂ ಆಗಿ ನಿಮ್ಗೆ ಅಲ್ಲ ಅಂತ ಹೇಳೋಕ್ಕಾಗಿಲ್ಲ ಹೇಳಿದ್ರೆ ನಾವೇನು ಅಪೋಸಿಟ್ ಮಾಡ್ತೀವ ಕ್ರಿಶ್ಚಿಯನ್ಗೆ ಎಲ್ಲರಿಗೂ ಅಲೋ ಮಾಡಿದ್ದೀವಿ ನೀವು ಅಂತ ಹಿಂದೂ ರಾಷ್ಟ್ರ ಸನಾತನ ಧರ್ಮ ನಾಶ ಆಗಲಿ ಅಂತ ಹೇಳ್ತಾರಲ್ರಿ ಸನಾತನ ಧರ್ಮ ಅಂದರೆ ಗಾಳಿ ಇದ್ದಂಗೆ ಗಾಳಿನ ನಾಶ ಆದರೆ ನಾನು ಬದುಕ್ತೀನಿ ಅಂತ ಹೇಳಿದಂಗೆ ಅವನು ಒಬ್ಬ ಮನುಷ್ಯನಿಗೆ ವಿಚಾರಧಾರೆ ಭಾಳ ಮುಖ್ಯ ದೇಶ ಗೌರವ ಭಾಳ ಮುಖ್ಯ ಅದನ್ನು ಉಳಿಸೋಕೆ ಹೋರಾಡಬೇಕಾಗ್ತದೆ ಮೋದಿ ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ನೆಕ್ಸ್ಟ್ ವರ್ಷ ಎಲೆಕ್ಷನ್ ಕಾ ಮಾಡ್ತಾ ಇದ್ದಾರೆ ಸರ್ 5ನೇ ಸ್ಥಾನಕ್ಕೆ ಬಂದಿದ್ದೀವಿ ನಾವು GDPನಲ್ಲಿ ಸೆಕೆಂಡ್ ಗೋ ಫಸ್ಟ್ ಗೋ ಹೋಗ್ತೀವಿ ನಾವು ಇನ್ನು 5 ವರ್ಷಕ್ಕೆ ಅವರೇ ಇದ್ರೆ ಇವ್ರು ಇಲ್ಲದೆ ಅವ್ರನ್ನ ಸೋಲ್ಸೋದಕ್ಕೆ 5 ಕಳ್ಳರುಗಳ ಪಾರ್ಟಿ 5 ಕಳ್ಳರುಗಳನ್ನ ಸರ್ಕೊಂಡು ಒಬ್ಬ ಲೀಡರ್ ನೋಡಿಯಕ್ಕೆ ಹೋಗಿದ್ದಾರೆ ಖಂಡಿತವಾಗ್ಲೂ ಚೆನ್ನಾಗಿದೆ ಖಂಡಿತ ನೆಕ್ಸ್ಟ್ ಕಳಿಸಿದೀವಿ ಸರ್ ನಾವು ಚಂದ್ರಯಾನ್ 3 ಸಕ್ಸಸ್ಫುಲ್ ಅವ್ರೇನು ಮಾಡಿದ್ದಾರೆ ಅವ್ರೇನು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ ಇಸ್ರೋ ಕಟ್ಬಿಟ್ಟು ಬಿಟ್ಬಿಟ್ರೆ ಆಗೋದಿಲ್ಲ ಸರ್ ಒಂದು ಯೂನಿವರ್ಸಿಟಿ ಕಟ್ಟಿಬೋದಕ್ಕೆ ಸ್ಟೂಡೆಂಟ್ ಈಗ ಮಗುನ ಎತ್ತಿ ಬಿಡೋದಲ್ಲ ಅದನ್ನು ಸಾಕಬೇಕು 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 ಸಲಹಬೇಕು ಅದಕ್ಕೊಂದು ಎಜುಕೇಷನ್ ಕೊಡಬೇಕು ನೀವು ರೌಡಿಸಮೇ ಡೆವಲಪ್ ಮಾಡ್ತೀನಿ ಅಂತ ಹೋದ್ರೆ ನಮ್ಮ ಅನಿಸಿಕೆ ಪ್ರಕಾರ ಏನು ಇವಾಗ 370 ಇರ್ಬೋದು ಟ್ರಿಪಲ್ ತಲಾಖ್ ಇರ್ಬೋದು ಏನೇನು ಇದೆಯೋ ಅದೆಲ್ಲ ಮಾಡಿದ್ದಾರೆ ಅಂದರೆ ಅವರು ದೇಶದ ಬಗ್ಗೆ ಥಿಂಕ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದೀನಿ ಮೋದಿಯವರು ಏನು ಅವ್ರ ಅಜೆಂಡಾ ಇದೆ ದೇಶದ ಬಗ್ಗೆ ಅವರ ಕಮಿಟ್ಮೆಂಟ್ ಏನಿದೆ ಅದು ಸಾಮಾನ್ಯನಿಗೂ ಕೂಡ ಅರ್ಥ ಆಗ್ತಾ ಇದೆ ಯಾರು ಅಪೋಸ್ ಮಾಡ್ತಾರೆ ಅಂದರೆ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅವ್ರದ್ದು ನಿಜಬಣ್ಣ ಬಯಲಾಗ್ತಾ ಇದೆ ಅಂಥೇಳಿ ನಮ್ಮ ಜನಕ್ಕೆ ಗೊತ್ತಾಗೋಗುತ್ತೆ ನಾನು ಇಷ್ಟು ವರ್ಷ ಏನು ಮಾಡಲಿಲ್ವಲ್ಲ ಅಂಥದ್ದು ಗೊತ್ತಾಗುತ್ತೆ ಅಂಥೇಳಿ ಅಪೋಸ್ ಮಾಡ್ತಾ ಇದ್ದಾರೆ ಹೊರತು ಮೋದಿಯವರು ಸಾಮಾನ್ಯ ಜನಗ ಸಂಪರ್ಕಕ್ಕೆ ಹೋಗಿದ್ದಾರೆ ಅವರು ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ ಯಾವ ನಾಯಕರು ಬೇಕಾಗಲ್ಲ ನಾನು ಮೋದಿ ಬೇಕು ಅಂತಕ್ಕಂಥವ್ರು ಕೋಟ್ಯಾಂತರ ಜನ ಇದ್ದಾರೆ